ಹಾಯ್ ಗೈಸ್, ವೆಲ್ಕಮ್ ಟು VVFGC ಫ್ಲ್ಯಾಶ್. ಇವತ್ತು ತುಮಕೂರಿನ MG ಸ್ಟೇಡಿಯಂನಲ್ಲಿ ನಮ್ಮ VSL VVN ಸ್ಪೋರ್ಟ್ಸ್ ಲೀಗ್ ಮಾಡ್ತಾ ಇದ್ದೀವಿ. ಸೊ ಅದರ ಎಲ್ಲ ಈವೆಂಟ್ಸ್ಗಳು ನಡೀತಿದೆ ಸ್ಟೇಡಿಯಂ ಒಳಗೆ. ಇವಾಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಫಾರ್ಮಲ್ ಫಂಕ್ಷನ್ ಎಲ್ಲ ಮುಗೀತು, ಇವಾಗ ಈವೆಂಟ್ ಸ್ಟಾರ್ಟ್ ಆಗಿದೆ. ಅದೆಲ್ಲ ಹೆಂಗೆ ನಡೀತಿದೆ ಅಂತ ಒಂದು ಗ್ಲಿಮ್ಸ್ ನೋಡ್ಕೊಂಬರೋಣ, ಬನ್ನಿ. ಮೈನ್ MC ನೆನ್ನೆ ವಾಯ್ಸ್ ಸದ್ಗಿಟ್ಕೊಂಡು ವಿತೌಟ್ ದಿಯಾ ವ್ಲಾಗ್ ಆಗಲ್ಲ ಕಾಲೇಜ್ಗಳು. ಮೈನಾರಾದ್ರೂ ಓಟ್ ಹಾಕ್ರಿ ಅಂತ ಹೇಳಿರೋಳು ಇವಳು ಒಬ್ಳು ಬಿಡಿ ಇದು. ಸೊ ಇವರು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪಲ್ಲಿ ನಾನೊಂದು ಕೇಳ್ತೀನಿ, ಎಷ್ಟು ರೆಡ್ಸ್ ಇದೆ ಇದ್ರಲ್ಲಿ ಟೋಟಲ್? ನನಗೆ ಆನೆಸ್ಟ್ಲಿ ಏನು ಐಡಿಯಾ ಇಲ್ಲ. ಇವರು ನನಗೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬಾ ಅಂತ ಕರೆದ್ರು, ನಾನು ಸರಿ ಬರ್ತೀನಿ, ನೀವು ಹುಷಾರಿಲ್ಲ. ನನ್ನಿಂದ ಒಂದು ರಿಕ್ವೆಸ್ಟ್, ಇವಳನ್ನ ಮೈನ್ ಪ್ಲೇಯರ್ ಆಡಿಸ್ಬೇಕು ನೀವು ನೋಡಿ. ಸಬ್ಸ್ಟಿಟ್ಯೂಟ್ ಅಂತಿದ್ದಾಳೆ ಗೊತ್ತು, ನೀವು ಹೆಂಗೆ ಆಟ ಕೊಟ್ಟಿದ್ದೀರಾ ಅವ್ರು ಪ್ರಾಕ್ಟೀಸ್ ಬರೋಕ್ಕೆ. ಗೈಸ್, ಇವತ್ತು ನಮ್ಮ ಕಾಲೇಜಿನ ಗ್ರೇಟ್ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಮಿಸ್ಟರ್ ವಿನಯ್ ಸರ್ನ ಹೆಂಗೆ ಅವರ ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಈವೆಂಟ್ ಮೇಲೆ, ಆ್ಯಂಡ್ ಅವರು ಹೆಂಗೆ ಆಲ್ ದ ಬೆಸ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಕೇಳೋಣ. ಹೇಮಂತ್ ರೆಡ್ಡಿ. ಹಾಯ್ ಸರ್. ಸರ್ ಫುಲ್ಲು ಹೀರೋ ಲುಕ್ಕಲ್ಲಿ ವಿಲನ್ ಪೋಸ್ ಕೊಡ್ತಾರೆ ಸರ್, ಹೆಂಗ ಅನಿಸ್ತಿದೆ ಸರ್ ನಿಮಗೆ ಇಷ್ಟು ದೊಡ್ಡ ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ ಈವೆಂಟ್ ಫಾರ್ ದ ಫಸ್ಟ್ ಟೈಮ್ ಆಫ್ VVFGC VSL? ಖಂಡಿತವಾಗ್ಲೂ 100-200% ಸಕ್ಸಸ್ಫುಲ್ ಆಗುತ್ತೆ. ಆ ಸಕ್ಸಸ್ ಪಾರ್ಟಿ ನಿಮ್ಮ ಕಡೆಯಿಂದ ನಮಗೆ. ಸೊ ಆಸ್ ಯು ಸೆಡ್, ಫಸ್ಟ್ ಟೈಮು ನಾವು ಕಂಡಕ್ಟ್ ಆದ ಇಷ್ಟೊಂದು ಗ್ರ್ಯಾಂಡಾಗಿ VSL ಅಂತ ನೇಮಲ್ಲಿ, ಅಂದರೆ ವಿವಿಯನ್ ಸ್ಪೋರ್ಟ್ಸ್ ಲೀಗ್ ಅನ್ನೋ ಹೆಸರಲ್ಲಿ ನಾವು ಈ ಸ್ಪೋರ್ಟ್ಸ್ ಈವೆಂಟನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರೂ ಅಂದ್ಕೊಂಡು, ಇಷ್ಟೊಂದು ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ಕೊಂಡು. ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ಟು, ಏನು ನೀವು ಹೇಳಿದ್ರಿ ಸಕ್ಸಸ್ಫುಲ್ ಆಗ್ತಿದೆ, ಚೆನ್ನಾಗಾಗ್ತಿದೆ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗ್ತಿದೆ ಅಂತ ಹೇಳಿದ್ರಿ, ಅದಕ್ಕೆ ಎಲ್ಲದು ಕ್ರೆಡಿಟ್ ಹೋಗೋದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆರ್ಗನೈಸಿಂಗ್ ಕಮಿಟಿ, ದಟ್ ಈಸ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಎಲ್ಲರೂ ಆರ್ಗನೈಸ್ ಮಾಡಿದ್ದಾರೆ ಕಷ್ಟಪಟ್ಟು. ಯು ಬಿಲೀವ್ ಇಟ್ ಆರ್ ನಾಟ್, ರಾತ್ರಿ 1 ಗಂಟೆವರೆಗೂ ಕೂಡ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ, ರಾತ್ರಿ 3 ಗಂಟೆಗೆ ಹೋಗಿ ಟಿ ಶರ್ಟ್ ಕಲೆಕ್ಟ್ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಮಾರ್ಕಿಂಗು ನೆನ್ನೆಯಿಂದ ಇಲ್ಲ 15 ದಿನದ ಪ್ರಿಪರೇಷನ್ ಮಾಡಿದ್ದಾರೆ, ಎಲ್ಲ ಕ್ರೆಡಿಟ್ಸು ನಮ್ಮ ಆರ್ಗನೈಸಿಂಗ್ ಕಮಿಟಿಗೆ, ಎಲ್ಲ ಈವೆಂಟ್ ಆರ್ಗನೈಸಿಂಗ್ ಕಮಿಟಿಗೆ ಹೋಗುತ್ತೆ. ಆ್ಯಂಡ್ ಆಲ್ ದ VVFGC ಸ್ಟೂಡೆಂಟ್ಸ್, ಅವ್ರು ಈ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ, ಈ ಲೆವೆಲ್ಗೆ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ಈ ಇವೆಂಟ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಕ್ರೆಡಿಟ್ಸ್ ಎಲ್ಲ ಕೊಡೋಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ಹಿಂಗೆ ಮುಂದಿನ ವರ್ಷಗಳಲ್ಲೂ ಹಿಂಗೆ ಮಾಡಿ, ಇನ್ನೂ ಜೋರಾಗಿ ಮಾಡಿ. ಕಂಗ್ರ್ಯಾಚುಲೇಷನ್, ಈ ಪಕ್ಕ ಸಕ್ಸಸ್ ಆಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರ ಕಡೆಯಿಂದ ಸ್ಟೂಡೆಂಟ್ಸಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಗೈಸ್, ನಮ್ಮ ಫ್ರೆಂಡ್ಸ್ ನಿತಿನ್ ಹಾಗೂ ಹರ್ಷಿತ್ ಅವರಿದ್ದಾರೆ ಇಲ್ಲಿ. ಸೊ ಮಚ್ಚ, ಹೆಂಗೆ ಅನ್ನಿಸ್ತಿದೆ ನಿಮ್ಗೆ ಇವತ್ತು ಇಷ್ಟು ಜೋರಾಗಿ ಮಾಡ್ತಿದ್ದೀವಿ ನಾವು ಈವೆಂಟು? ಈ ಸ್ಪೋರ್ಟ್ಸು ನಮಗೆ ಹಿಂಗೆ ಮನದಾಳದಿಂದ ಉಕ್ಕಿ ಹರಿತಿದೆ, ಯಾಕಂದರೆ ನಮ್ಗೆ ಪ್ರೈಸು ಬೇಡ ಸೆಕೆಂಡ್ರಿ, ಫಸ್ಟು ಪಾರ್ಟಿಸಿಪೇಟ್ ಫಸ್ಟು, ಸರಿನಾ? ಪಾರ್ಟಿಸಿಪೇಟ್ ಮಾಡಿದವರೆಲ್ಲ ಇವಾಗ ಪಾರ್ಟಿಸಿಪೇಟ್ ಮಾಡಿದ ಅಟೆಂಡೆನ್ಸ್ಗೋಸ್ಕರ ಬರ್ತಾರೆ, ಬಟ್ ಅಟೆಂಡೆನ್ಸ್ ಅಲ್ಲ, ಸ್ಪೋರ್ಟ್ಸ್ ಮುಖ್ಯಂತೆ ಪ್ರಾಮುಖ್ಯತೆ ಕೊಟ್ಟು ನಮಗೆ ಸ್ಪೋರ್ಟ್ಸ್ ಅಡಿ ಪ್ರೈಸ್ ಸೆಕೆಂಡ್ರಿ, ಯಾರೇ ಆಗಲಿ ಪ್ರೈಸ್ ಕೊಡೋದು ಬಿಡೋದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಅನ್ನೋದು ಅದೊಂಥರ ಸ್ಪೋರ್ಟ್ಸಿಗೆ ಎಮ್ಮೆ ತರೋದು ಒಂದು ಮಾತಾಗಿದೆ. ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ, ಫ್ಲ್ಯಾಶ್ ಮೊಬ್ ಎಲ್ಲ, ಡ್ಯಾನ್ಸ್ ಇಷ್ಟ ಆಯ್ತಾ ನಿಮಗೆ? ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಿಂಗೆ ಹಿಂಗೆ ಎಲ್ಲ ಬರೀ ಎಜುಕೇಷನ್ ಅಲ್ಲದೆ ಸ್ಪೋರ್ಟ್ಸು ಅದು ಇದು ಕೊಡ್ತಾ ಇದ್ದೆ, ಮತ್ತು ಡ್ಯಾನ್ಸು ಈ ಥರ ಎಲ್ಲ ಮಾಡ್ತಿದ್ರೆ ಚೆನ್ನಾಗಿರುತ್ತೆ, ಮತ್ತು ಇದು ಒಂಥರ ಇಷ್ಟು ದಿನ ಮಾಡಿರೋದ್ರಲ್ಲಿ ಈ ವರ್ಷ ಒಂಥರ ಸ್ಪೆಷಲಾಗಿ ಚೆನ್ನಾಗಿ ನಡೆದಿದೆ. ಥ್ಯಾಂಕ್ಸ್. ಇವಾಗ ರನ್ನಿಂಗ್ ರೇಸ್ದು ಒಂದು ಫೈನಲ್ ಮ್ಯಾಚ್ ನಡೀತಿದೆ, ಅದು ಹೆಂಗೆ ಇರುತ್ತೆ, ರೋಚಕವಾಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನಮ್ಮ ಗ್ರೇಟ್ ಸ್ಟೂಡೆಂಟ್ ಆರ್ಗನೈಸರ್ ಕಿಶನ್ ಅವ್ರು ಇದ್ದಾರೆ ಇಲ್ಲಿ ನಮ್ಮ ಜೊತೆ, ಅವ್ರು ಕೇಳೋಣ ಹೆಂಗೆ ಅನ್ನಿಸ್ತಿದೆ ಈ ಈವೆಂಟು ಇಷ್ಟು ದೊಡ್ಡದಾಗಿ ಮಾಡಿದ್ದೀವಲ್ವಾ ಅದಕ್ಕೆ. ಹಲೋ ಗೈಸ್, ತುಂಬ ಖುಷಿ ಆಗ್ತಿದೆ. ರಾತ್ರಿ ಎಲ್ಲ ಕಷ್ಟಪಟ್ಟು 3:30 ಇದ್ದು ಈವೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಪ್ರದೀಪ್ ಸರ್ ತುಂಬ ಖುಷಿಪಟ್ಟರು, ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಈವೆಂಟ್ ಎಲ್ಲ ಹೀಗೆ ಶಾಂತ ರೂಪದಿಂದ ಕ್ಲೀನಾಗಿ ನಡ್ಕೊಂಡು ಹೋದ್ರೆ ಸಾಕು, ಮಳೆ ಬರಲಿಲ್ಲ ಅಂದರೆ ಸಾಕು. ನೋಡಿದ್ರ ವೆದರ್ ರಿಪೋರ್ಟ್ನ? ಹಾಂ, ನೋಡಿದ್ದೀವಿ. ಇವತ್ತು ರೈನ್ ಇಲ್ಲ, ನಾಳೆ ರೈನ್ಸ್ ಇದೆ, ಹಂಗಾಗಿ ಇವತ್ತು ಮಳೆ ಬರಲ್ಲ ಅಂದ್ಕೊಂಡಿದ್ದೀವಿ. ಮತ್ತೆ ಅದಕ್ಕೆ ಅಂತಲೇ ಬೆಳಗ್ಗೆ ಗಣಪತಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾಳೆ ಕಿಶನ್ ಅವರು ಟಾರ್ಪಲ್ ಕೂಡ ಅರೇಂಜ್ ಮಾಡಿದ್ದಾರೆ ಕ್ರಿಕೆಟ್ಗೆ, ಮಳೆ ಬಂದರೆ ಟಾರ್ಪಲ್ ನಿಲ್ಲಿಸಿ ಆಡ್ಸೋಣ ಅಂತ. ಏನೋ ಅದು ನಿಜನಾ, ಅದು ಹೂವ ಪಾವನ ಏನೋ? ಇಲ್ಲ ಇಲ್ಲ, ಅರೇಂಜ್ ಆಗಿದೆ, ಯಾವುದೇ ರೀತಿ ತೊಂದರೆ ಆಗದಲ್ಲ ಕ್ರಿಕೆಟ್ ಮ್ಯಾಚ್ ಕೂಡ ತುಂಬ ಅದ್ಭುತವಾಗಿ ನಡ್ಕೊಂಡು ಹೋಗುತ್ತೆ. ನಾನೊಂದು ನಿಮ್ಗೆ ಕೇಳಿದ್ದೆ, ಅದು ನೀವು ಹೇಳಲಿಲ್ಲ ಆನ್ಸರು. ಏನು ಪ್ರಿಯಾಂಕಾ ಪಾಟೀಲ್ ಕನ್ಫರ್ಮ್?
ಅದು ಈಗೆಲ್ಲ ಹೇಳೋಕ್ಕಾಗಲ್ಲ, ಬಂದಾದ್ಮೇಲೆ ಹೇಳ್ತೀವಿ. ಸೊ ಮುಂದಿನ ಸತಿಗೂ ನಿಮ್ದು ಹಿಂಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಥ್ಯಾಂಕ್ಸ್ ಕಿಶೋರ್. ಹೌದು, ಖಂಡಿತವಾಗ್ಲೂ ವಿದ್ಯಾವಾಹಿನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಗೈಸ್, ಇವಾಗ ತಾನೇ MGC ಸ್ಟೇಡಿಯಮಿಂದ VVFGC ಸ್ಟೇಡಿಯಮ್ಗೆ ಬಂದಿದ್ದೀವಿ. ತುಂಬ ಪಿಚ್ ಹಾರ್ಡ್ ಆಗಿದೆ ಇಲ್ಲಿ, ಏನು ಮಾಡ್ತಾ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಫ್ಯಾಕಲ್ಟಿ ಆದಂಥ ಯಶಸ್ವಿನಿ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಬನ್ನಿ ಹೋಗೋಣ. ಹಾಯ್ ಮ್ಯಾಮ್. ಹಾಯ್. ಸೊ VSL ಇವೆಂಟು ಇಷ್ಟು ದೊಡ್ಡದಾಗಿ ಚೆನ್ನಾಗಿ ನಡೀತಿದೆ, ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ, ತುಂಬ ಸ್ಪೋರ್ಟಿವ್ ಆಗಿ ಬರ್ತಿದ್ದಾರೆ ಸ್ಟೂಡೆಂಟ್ಸು. ಸೊ ನಾನು ಕ್ರಿಕೆಟ್ ಇನ್ಚಾರ್ಜ್ ಆಗಿದ್ದೀನಿ. ಸೊ ಕ್ರಿಕೆಟಲ್ಲಿ ನಮ್ಮದು 48 ಟೀಮ್ಸ್ ಇದೆ, ಇನ್ಕ್ಲೂಡಿಂಗ್ ಗರ್ಲ್ಸ್ ಕೂಡ. ನಾವು ಅನ್ಕೊಂಡಿದ್ವಿ ಗರ್ಲ್ಸ್ ಬರಲ್ಲ ಅಂತ, ಅವ್ರದ್ದು ಕೂಡ 8 ಟೀಮ್ಸ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಮ್ಯಾಮ್, ನಿಮ್ಮ ಸಹಕಾರ ಏನು ಮ್ಯಾಮ್ ನೆಕ್ಸ್ಟ್ VSL ಗೆ? ಅವ್ರಿಗಿನ್ನೊಂಚೂರು ದೊಡ್ಡ ಗ್ರೌಂಡ್ ಕೊಟ್ಬಿಡಿದ್ರೆ ಇನ್ನೂ ಖುಷಿಯಾಗಿ ಆಟ ಆಡ್ತಾರೆ. ಸೊ ಅವ್ರೆಲ್ಲ ರಿಕ್ವೆಸ್ಟ್ ಅದು ಒಂದೇ ಇದೆ, ಮ್ಯಾಮ್ ಗ್ರೌಂಡ್ ಒಂಚೂರು ದೊಡ್ಡದಾಗಿರ್ಬೇಕಿತ್ತು ಅಂತ. ಸೊ ಇನ್ನೊಂಚೂರು ಅವ್ರಿಗೆ ನೆಕ್ಸ್ಟ್ ಕಂಡಕ್ಟ್ ಮಾಡಬೇಕು ಅಂತಾನೆ, ಇನ್ನೊಂಚೂರು ದೊಡ್ಡ ಗ್ರೌಂಡಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಕ್ರಿಕೆಟ್ ಆಡಿಸ್ತಾರೆ, ಪಿಚ್ ರಿಪೋರ್ಟ್ ನೋಡೋಣ. ಇದೆ ಮ್ಯಾಟ್ ಹಾಕ್ಸಿದ್ದಾರೆ, ಏನನ್ನ ಬಿದ್ದರೆ ಕಾಲು ಹೋಗ್ಬೇಕು ಹೊರತು ಪಿಚ್ಗೇನು ಆಗಲ್ಲ, ತುಂಬ ಗಟ್ಟಿಯಾಗೈತೆ. ಸೊ ಒಂದೇ ಹೇಳೋದು ಅಂದರೆ, ಪಿಚ್ ಇಸ್ ವಾರ್ಡ್, ಸನ್ ಇಸ್ ಬರ್ನಿಂಗ್, ಕ್ಲೌಡ್ಸ್ ಇನ್ ದ ಸ್ಕೈ. ಇವಾಗ ಇದು ಒಂದೇನು ಅಂದರೆ, ಎಲ್ಲ ಕ್ರಿಕೆಟರ್ಸ್ಗೆ ಒಂದು ಕ್ವಶನ್ನು, ಈ ಥರ ಪಿಚ್ ಇದ್ದ ಕಂಡೀಷನ್ಸಲ್ಲಿ ಫಸ್ಟ್ ನೀವು ಬ್ಯಾಟಿಂಗ್ ಚಾಯ್ಸ್ ಮಾಡ್ತೀರಾ, ಬೌಲಿಂಗ್ ಚಾಯ್ಸ್ ಮಾಡ್ತೀರಾ ಟಾಸ್ ಗೆದ್ದರೆ ಅಂತ ಒಂದು ಕ್ವಶನ್ನು, ಅದನ್ನು ಕಾಮೆಂಟ್ಸಲ್ಲಿ ಹಾಕಿ. ಸೊ ಗೈಸ್, ಇವಾಗ ಕ್ರಿಕೆಟ್ ನೋಡಿದ್ರಿ, ಅಥ್ಲೆಟಿಕ್ಸ್ ನೋಡಿದ್ರಿ, ಸೊ ಇವಾಗ ಬ್ಯಾಡ್ಮಿಂಟನ್ ನಡೀತಿದೆ ಇಂಡೋರ್ ಸ್ಟೇಡಿಯಮಲ್ಲಿ, ಹೆಂಗೆ ಆಡ್ತಾರಂತ ಬಂದು ನೋಡೋದು. ಸೊ ಗೈಸ್, ಇಲ್ಲಿ ಬ್ಯಾಡ್ಮಿಂಟನ್ ಕರೆಂಟ್ ಆಡ್ತಿರೋ ಟೀಮ್ಸಲ್ಲಿ ಮೆಂಬರ್ಸ್ ಇದ್ದಾರೆ ಇಲ್ಲಿ. ಸೊ ಅವ್ರನ್ನ ಕೇಳೋಣ ಬನ್ನಿ. ಸೊ ನಿಮ್ಮ ಫ್ರೆಂಡನ್ನ ಕಳಿಸಿ, ಓಪ್ ಇಟ್ಕೊಂಡು ಕಳಿಸಿದ್ರಲ್ಲ, ಗೆದ್ಕೊಂಡ್ ಬರ್ತಾಳೆ? ಹೌದು, ಪಕ್ಕ ಗೆದ್ಕೊಂಡ್ ಬರ್ತಾಳೆ. ಮತ್ತೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲ ಟೀಮ್ಗಿಂತ. ಹೌದು. ಮತ್ತೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಂತಿದ್ಲು? ಇಲ್ಲ, ಇವಾಗ ಕವರ್ ಅಪ್ ಆಗಿದ್ದಾಳೆ, ಸೊ ಅದಕ್ಕೆ ಅವಳು ಆಡ್ತಾ ಇದ್ದಾಳೆ. 1 ಅವರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು? ಹೌದು, 1 ಅವರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು. ಸೊ ಇವ್ರದ್ದು ಹೆಂಗಂದ್ರೆ, ಎಕ್ಸಾಮ್ 30 ದಿನ ಇದೆ ಅಲ್ವಾ, ಆಗಲಿ ಬಿಡು, ವಾರ ಇದೆ, ಆಗಲಿ ಬಿಡು, ಹಿಂದಿನ ದಿನ ರಾತ್ರಿ ಕುತ್ಕೊಂಡು ಓದಿ ಬಂದಿದ್ದಾರೆ. ಸೊ ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಥ್ಯಾಂಕ್ ಯು. ಏನನ್ನ ಸೋತ್ರಿ ಇವಾಗ ಹೆಂಗೆ? ಟಗ್ಗೋಫರಲ್ಲಿ ಗೆದ್ದಿದ್ದೀವಿ, ಇವಾಗ ಇದನ್ನು ಗೆಲ್ತೀವಿ ಅಂತ ಹೋಗಿ. ಸೊ ಗೈಸ್, ನೋಡಿದ್ರಲ್ವಾ ಎಲ್ಲ ಅವ್ರ ಥಾಟ್ಸ್ ಹೆಂಗಿದೆ ಈವೆಂಟ್ ಮೇಲೆ, ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ, ಆ್ಯಂಡ್ ಈವೆಂಟು ಸಕ್ಸಸ್ಫುಲ್ ಆಗಲಿ ಅಂತ ನಾನು ಸಹ ಕೋರ್ತಿದ್ದೇನೆ. ಆ್ಯಂಡ್ ನಾಳೆ ವೆದರ್ ಫೋರ್ಕಾಸ್ಟ್ ಪ್ರಕಾರ ನಾಳೆ ಮಳೆ ಇದೆ, ಬರಬಾರ್ದು ಅಂತ ಕ್ರಾಸ್ ಫಿಂಗರ್ಸ್ ನನ್ನ ಕಡೆಯಿಂದ. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಪಾರ್ಟಿಸಿಪೇಟ್ ಮಾಡಿರೋರಿಗೆ, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ VFGC ಮ್ಯಾನೇಜ್ಮೆಂಟ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಿನಯ್ ಸರ್ ಕೂಡ ಇಷ್ಟೊಂದು ಸಹಕರಿಸಿ ನಮಗೋಸ್ಕರ ಇಷ್ಟು ದೊಡ್ಡ ಈವೆಂಟು ಮಾಡ್ತಿದ್ದಾರೆ. ಹಂಗೆ ಮುಂದೆ ಬರುವ ದಿನಗಳಲ್ಲಿ ಕೂಡ ಹಿಂಗೆ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯ ಮಾಡ್ತಿದ್ದೀನಿ. ಬಟ್ ಟುಮಾರೋ ನಮ್ಮ ಪಾರ್ಟ್ನರ್ ಪಾರ್ಟ್ 2ಗೆ ಕಂಟಿನ್ಯೂ ಮಾಡ್ತಿದ್ದಾರೆ. ವೆಯ್ಟ್ ಫಾರ್ ದಟ್. ಬಾಯ್.